ಬಯಲುಸೀಮೆಯಲ್ಲಿ ಮಳೆರಾಯನ ಆರ್ಭಟಕ್ಕೆ ಅಳ್ಳಕೊಳ್ಳಗಳು ಭರ್ತಿಯಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹೌದು, ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ನಗರದಲ್ಲಿ ಬಿಸಿನೀರು ಮುದ್ದಪ್ಪ ಕ್ರೀಡಾಂಗಣ ಮುಳುಗಿ ಹೋಗಿದೆ. ಇನ್ನು ಚಿತ್ರದುರ್ಗ ರಸ್ತೆಯ ಎಸ್ಆರ್ ರಸ್ತೆಗೆ ಹೋಗುವ ದಾರಿ ಪಕ್ಕದಲ್ಲಿ ಮಳೆ ನೀರು ನಿಂತು ಮುಂದೆ ಹೋಗದೆ ದೊಡ್ಡ ಹೊಂಡದಂತೆ ನಿರ್ಮಾಣವಾಗಿದೆ. ಇನ್ನು ಫುಟ್ಪಾತ್ ಮೇಲೆ ಸಾಲು ಸಾಲು ಗೂಡು ಅಂಗಡಿ ಮುಗ್ಗಟ್ಟುಗಳು ಇರುವುದರಿಂದ ಪಾದಾಚಾರಿಗಳಿಗೆ ಓಡಾಡಲು ತುಂಬಾ ಕಷ್ಟಕರವಾಗಿದೆ. ಇನ್ನು ಆಟೋಗಳ ಹಾವಳಿಯಿಂದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಮಾರು ಆಟೋಗಳು ಒಂದೇ ಸಾರಿ ಬಸ್ ಹಿಂಬಾಲಿಸಿಕೊಂಡು ಹೋಗುವುದರಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗಿದೆ. ಏಕಕಾಲದಲ್ಲಿ ನಿಯಮ ಪಾಲಿಸದೆ 10-15 ಆಟೋಗಳು ಆಗಮಿಸಿ ಪ್ರಯಾಣಿಕರಿಗೆ ತೊಂದರೆ ಉಂಟಾಗಿ ಅಪಘಾತಗಳು ಸಂಭವಿಸಿವೆ ಎನ್ನಲಾಗಿದೆ. ಇನ್ನು ಇದಕ್ಕೆ ಕಡಿವಾಣ ಹಾಕಬೇಕಾದ ಪೊಲೀಸ್ ಇಲಾಖೆ ಮಾತ್ರ ಮೌನ ವಹಿಸಿದೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ.